కళ్యాణాద్భుతగాత్రాయ కామితార్థ ప్రదాయనే శ్రీమద్ వెంకటనాథాయ శ్రీనివాసాయ మంగళం సర్వ్యోభ్యో దేవేభ్యో నమో నమః సమస్త పరివార దేవతాభ్యో నమో నమః ಎಲ್ರಿಗೂ ನಮಸ್ಕಾರ. ಜಾಸ್ತಿ ಮಾತಾಡಲಿ, 2 ನಿಮಿಷ ಮಾತಾಡ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಮೊದಲನೇದಾಗಿ ಗಜರಾಮ ಟೈಟಲ್ ಕೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ಗಜೇಂದ್ರ ಅಂತ ನಮ್ಮ ತಂದೆಯವರು ಒಂದು ಸಿನಿಮಾ ಮಾಡಿದರು, ಹಾಗೂ ನಮಗೆ ತುಂಬ ಹತ್ತದಲ್ಲಿರೋ ಒಂದು ವ್ಯಕ್ತಿ ಗಜ ಅಂತ ಒಂದು ಸಿನಿಮಾ ಮಾಡಿದ್ರು. ಅದೇ ದಾರಿಯಲ್ಲಿ ನೀವು ನಡೀತಾ ಇದ್ದೀರಾ, ನಿಮಗೂ ಅಷ್ಟೇ ಸಕ್ಸಸ್ ಸಿಗಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಡೈರೆಕ್ಟರ್ ಸುನೀಲ್ ಕುಮಾರ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಅವ್ರಿಗೆ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಬೋತ್ ಯು ರಾಜ್ ಆ್ಯಂಡ್ ಯು ಮ್ಯಾಡಮ್. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೇ ನನ್ನ ಮಾತು, 2 ನಿಮಿಷ ಮುಗಿಸಿದ್ದೀನಿ. ತುಂಬ ಮೋಷನ್ ಪೋಸ್ಟ್ ಬಗ್ಗೆ ಹೇಳೋದು ಇದ್ರೆ ತುಂಬ ಚೆನ್ನಾಗಿ ಬಂದಿದೆ. ತುಂಬ ದ ವೇ ದೇವ್ ಆನಿಮೇಟೆಡ್, ದ ವೇ ಯು ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ನನಗೇನಂದ್ರೆ ನಮ್ಮ 6 ಫುಟ್ ಹೀರೋ ಕ್ಲಬ್ ಅಲ್ಲಿ ನಮ್ಮ ರಾಜು ಇದ್ದಾರೆ ಅಂತ ಒಂದು, ವೆರಿ ಹ್ಯಾಪಿ. ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಬ್ರದರ್, ಯು ಲುಕ್ ವೆರಿ ನೈಸ್, ವೆರಿ ಗುಡ್. ಅಂಡ್ ನಿಮ್ಮ 4ನೇ ಚಿತ್ರ, ಲೆಟ್ ಇಟ್ ಟೇಕ್ ಯು ಟು ಗ್ರೇಟ್ ಗ್ರೇಟರ್ ಅಂಡ್ ಗ್ರೇಟೆಸ್ಟ್ ಹೈಟ್ಸ್. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ದಿವಸ ಬಹಳ ಸಂತೋಷವಾದ ದಿವಸ ನನಗೆ, ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ನನ್ನ ಮಗ ಈ ಮಟ್ಟದಲ್ಲಿ ಬೆಳೆದಿದ್ದಾನೆ, ಈ ಮಟ್ಟದಲ್ಲಿ ಹೀರೋ ಆಗ್ತಿದ್ದಾನೆ. ಇಷ್ಟು ದೊಡ್ಡ ದೊಡ್ಡವರೆಲ್ಲ ನೀವೆಲ್ಲ ಬಂದು, ಮಾನವಮೂರ್ತಿಯವರು, ನಮ್ಮ ಸಂಘದ ಎಲ್ಲ, ನಮ್ಮ ನರಸಿಂಹಮೂರ್ತಿಯವರು, ನಿರ್ದೇಶಕರಾದ ಸುನೀಲ್ ಕುಮಾರ್ ಅವರು, ಇವರೆಲ್ಲರ ಮುಂದೆ ನಮ್ಮ ಹುಡುಗ ಒಬ್ಬ ಹೀರೋ ಆಗಿ ನಿಂತಿದ್ದಾನೆ. ಅದರಲ್ಲಿ ಅಂಬರೀಶ್ ಅವ್ರ ಮಗ ಆ ಹುಡುಗನು ಬಂದು ನಿಂತಿದ್ದಾನೆ ಅಂದರೆ ಅವರದು ವಿಶೇಷ ಇದೆ ಅಂದರೆ ತುಂಬ ಸಂತೋಷ. ಕಲೆ ಎಲ್ಲರನ್ನು ಕೈಬೀಸಿ ಕಲಿಯುತ್ತೆ, ಆದರೆ ಕೆಲವರನ್ನು ಮಾತ್ರ ಆರಿಸ್ಕೊಳ್ಳುತ್ತೆ. ಆ ಕೆಲವರು ನಮ್ಮ ಹುಡುಗನ ಒಬ್ಬನ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ, ಎಲ್ಲರೂ ಶುಭ, ಎಲ್ಲರೂ ಶುಭ ಆಗಲಿ. ಈ ಗಜರಾಮ ತಂಡದ ಎಲ್ಲ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕ್ಯಾಮ್ರಾಮನ್ ಅವರಿಗೆ ಎಲ್ಲರಿಗೂ ಒಳ್ಳೇದು ಬಯಸುತ್ತಿದ್ದೀನಿ. ದೇವರು ಒಳ್ಳೇದು ಮಾಡಲಿ, ಆ ಚಾಮುಂಡೇಶ್ವರಿ ಆ ಚಿತ್ರ ಸಕ್ಸಸ್ಫುಲ್ ಮಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಸುನಿಲ್ ನಮ್ಮ ಸೂರಿ ಕ್ಯಾಂಪ್ನ ಹುಡುಗ, ತುಂಬಾ ಒಳ್ಳೆ ಕೆಲಸ ಕಲ್ತಿರೋಂತ ಹುಡುಗ. ಮತ್ತೆ ಗಜರಾಮ ತುಂಬಾ ಮಾಸಿವ್ ಟೈಟ್ಲು. ಸೊ ಕೆ ಎಸ್ ಚಂದ್ರಶೇಖರ್ ನಮ್ಮ ಸೀನಿಯರು ಮತ್ತೆ ನಮ್ಗೆ ಆಪ್ತರು. ಸೊ ಅವ್ರ ಡಿ ಒ ಪಿ ತಂಡ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಭರವಸೆ ಇದೆ. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್, ಎಲ್ಲರೂ ನೋಡಿ ಪ್ರೋತ್ಸಾಹ ಕೊಡಬೇಕು. ಮತ್ತೆ ನಮ್ಮ ನರಸಿಂಹಮೂರ್ತಿ ಸರ್ಗೆ ಹೇಳಲೇಬೇಕಾಗಿಲ್ಲ, ಲೈನಪ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಸುನಿಲ್ ಕುಮಾರ್, ಗಜರಾಮ ಚಿತ್ರದ ನಿರ್ದೇಶಕ. ನಾನು ಸೂರಿ ಸರ್ ಹಾಗೂ ಯೋಗರಾಜ್ ಸರ್ ಹಾಗೂ ಅನೇಕ ನಿರ್ದೇಶಕನ ಸ್ನೇಹಿತರ ಸಿನಿಮಾಗಳಿಗೆ ಕೋ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ನನ್ನ ಲೈಫ್ ಲೈನ್ ಫಿಲಮ್ಸ್ ಅಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ಇದಕ್ಕೆ ಕಾರಣಕರ್ತರಾದ ನರಸಿಂಹಣ್ಣನ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರಿಂದನೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ಇರೋದು. ಇನ್ನ ಜೆ ವಿ ಆರ್ ಸರ್ ಹಾಗೂ ಕಾಶಿ ಸರ್ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ನಂಬಿ ಈ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅವ್ರ ನಂಬಿಕೆ ನಾನು ಖಂಡಿತವಾಗೂ ಉಳಿಸ್ಕೋತೀನಿ. ಹಾಗೂ ನನ್ನ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆದ ಮನಮೂರ್ತಿ ಸರ್ ಇದ್ದಾರೆ, ಅವರು ಮ್ಯೂಸಿಕ್ಗೆ ಅದು ನಾವು ಕೊರಿಯೋಗ್ರಾಫರ್ ಧನುಮಾಷೆ ಮಾಡಬೇಕು, ಅಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅದು. ಮನಮೂರ್ತಿ ಸರ್ ನನ್ನ ಸಿನಿಮಾದ ದೊಡ್ಡ ಸ್ಟ್ರೆಂತು. ಮತ್ತೆ ಇನ್ನ ಚಂದ್ರಶೇಖರ್ ಸರ್ ಇದ್ದಾರೆ, ಅವರು ಚಂದ್ರಶೇಖರ್ ಸರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, 32 ಸಿನಿಮಾ ಮಾಡಿದ್ದಾರೆ, ಅಷ್ಟು ಸೀನಿಯರ್ ಕ್ಯಾಮ್ರಾಮನ್ ಕೊಟ್ಟಿದ್ದಾರೆ ನಮ್ಮ ನರಸಿಂಹಣ್ಣ ನನಗೆ. ಥ್ಯಾಂಕ್ ಯು ನರಸಿಂಹಣ್ಣ. ಹಾಗೂ ಈ ಸಿನಿಮಾದಲ್ಲಿ ರಾಜವರ್ಧನ್ ಸರ್ ಮಾಡಿದ್ದಾರೆ, ಆಮೇಲೆ ತಪಸ್ವಿನಿ ಮೇಡಮ್ ಹೀರೋಯಿನ್ ಆಗಿದ್ದಾರೆ. ಇನ್ನು ಸ್ಪೆಷಲ್ ರೋಲ್ ಅಲ್ಲಿ ದೀಪಕ್ ಸರ್ ಇದ್ದಾರೆ, ಹಾಗೆ ಧನು ಮಾಸ್ಟರ್ ಇದ್ದಾರೆ, ಹಾಗೆ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಅರ್ಜುನ್ ರಾಜ್ ಸರ್ ಇದ್ದಾರೆ, ಮತ್ತೆ ಡ್ಯಾನಿ ಮಾಸ್ಟರ್ ಇದ್ದಾರೆ. ನಾ ಗಜರಾಮ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಗಜರಾಮ ಅನ್ನೋದು ರಾಮ ಅನ್ನೋದು ಹೀರೋ ಕ್ಯಾರೆಕ್ಟರ್ ಹೆಸರು, ಗಜ ಅನ್ನೋದು ಮುಂದಕ್ಕೆ ಸಿನಿಮಾ ಹೋಗ್ತಾ ಹೋಗ್ತಾ ಮುಂದಿನ ಹಂತದಲ್ಲಿ ಹೇಳ್ತೀನಿ. ಇಷ್ಟ ಹೇಳಕ್ ಇಷ್ಟಪಟ್ಟು ನಾನು ಮಾತು ಮುಗಿಸ್ತೀನಿ, ಸಾರಿ ನರ್ವಸ್ ಆಗ್ತಿದೆ, ಫಸ್ಟ್ ಟೈಮ್ ಒಂದು ಸ್ಟೇಜ್ ಮೇಲೆ ನಾನು ಮೈಕ್ ಹಿಡ್ದಿರೋದು, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮಸ್ಕಾರ. ಈ ಸ್ಟೇಜ್ ಅಲ್ಲಿ ಯುನೋ ಜಸ್ಟ್ 6 ಮಂತ್ಸ್ ಆಗಿಲ್ಲ, April 7th ಅನ್ಸುತ್ತೆ ನನಗೆ, ಲೈಫ್ ಲೈನ್ ಫಿಲ್ಮ್ಸ್ ದ ಫಸ್ಟ್ ಮುಹೂರ್ತ ಆಗಿದ್ದು ಇಲ್ಲಿ. ಆಗ್ಲೇ ಆ ಫಿಲ್ಮ್ ಫಿನಿಶ್ ಆಗ್ಬಿಟ್ಟಿದೆ, ತುಂಬಾ ಚೆನ್ನಾಗ್ ಬಂದಿದೆ, ಅಂಡ್ ಈ ಸೆಕೆಂಡ್ ಫಿಲ್ಮ್ ಆಗ್ಲೇ ಶುರು ಮಾಡ್ತಿದ್ದಾರೆ ಅನ್ನೋದು ನನಗೆ ಐ ಫೀಲ್ ವೆರಿ ವೆರಿ ಗುಡ್ ಅಬೌಟ್ ಇಟ್. ಅಂಡ್ ಸುನಿಲ್ ಅವರು ಈಸ್ ವೆರಿ ನರ್ವಸ್ ಬಟ್ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್ ಪರ್ಸನ್. ನನಗೆ ಈ ಆಕ್ಚುಲಿ ಕೇಮ್ ಇದು ಮನ್ಸರೇ ಆದ್ಮೇಲೆ, ಯುವರಾಜ್ ಭಟ್ ಟೀಮ್ ಇಂದ ಬಂದು ಈ ಸ್ಟೋರಿ ಅಥವಾ ಸಿಮಿಲರ್ ಸ್ಟೋರಿ ಸಾಂಗ್ ಸಿಚುವೇಶನ್ಸ್ ಎಲ್ಲ ಬಂದು ಮಾತಾಡಿದ್ರು ಇನ್ 2009 ಅನ್ಸುತ್ತೆ, 9 or 10. ಸೊ ಫೈನಲಿ ಅವ್ರಿಗೆ ಚಾನ್ಸ್ ಸಿಗ್ತದೆ, ವೆರಿ ಹ್ಯಾಪಿ ಅಬೌಟ್ ದಟ್. ಆಮೇಲೆ ಇದರಲ್ಲೂ ಒಂಥರ ಫ್ರೆಶ್ನೆಸ್ ಏನೇ ಇದೆ ಈ ಮೂವಿನಲ್ಲೂ, ಜಸ್ಟ್ ಲೈಕ್ ಫಸ್ಟ್ ಪ್ರೊಡಕ್ಷನ್ ಅವರಲ್ಲಿ ರಾಜವರ್ಧನ್ ಅವರು, ಅವ್ರ ಜೊತೆ ನನ್ನ ಸೆಕೆಂಡ್ ಫಿಲ್ಮ್ ಇದು, ತಪಸ್ವಿನಿ ಅವ್ರಿಗೆ, ಅಂಡ್ ಅಫ್ ಕೋರ್ಸ್ ಧನು ಮಾಸ್ಟರ್ ಮತ್ತೆ ಚಂದ್ರಶೇಖರ್ ಅವರು ಇಲ್ಲಿ ಯಾವಾಗಲೂ ಇಲ್ಲಿ ಈ ಕಡೆ ಇರ್ತಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಐ ಆಮ್ ವೆರಿ ವೆರಿ ಹ್ಯಾಪಿ ನರಸಿಂಹಮೂರ್ತಿ ಅವ್ರಿಗೆ, ಕಾಶಿ, ಝೇವಿಯರ್, ನೀವೆಲ್ಲರಿಗೂ. ಐ ಹೋಪ್ ನೀವೆಲ್ಲರೂ ಯು ಮೇಕ್ ಲಾಟ್ಸ್ ಆಫ್ ಮನಿ. ಥ್ಯಾಂಕ್ ಯು. ಜೈ ಗಜರಾಮ. ಥ್ಯಾಂಕ್ ಯು. ಲೈಫ್ ಲೈನ್ಸ್ ಫಿಲ್ಮ್ಸ್ ನಲ್ಲಿ ಎರಡನೇ ಪ್ರಾಜೆಕ್ಟ್ ಅಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನರ್ಸಿ ಸರ್, ಫಾರ್ ಝೇವಿಯರ್ ಮತ್ತೆ ಕಾಶಿ ಸರ್ಗೆಲ್ಲ ಧನ್ಯವಾದನ ಹೇಳ್ತೀನಿ. ಮತ್ತೆ ಸುನಿಲ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಕತೆ, ಸಿನಿಮಾಟೋಗ್ರಫಿಗೆ ತುಂಬಾ ಸ್ಕೋಪ್ ಇದೆ, ತುಂಬಾ ಪ್ಲಾನ್ ಮಾಡ್ಕೊಂಡಿದೀವಿ ಈಗ ಆಲ್ರೆಡಿ. ಮತ್ತೆ ಮನಮೂರ್ತಿ ಸರ್ ಜೊತೆಯಲ್ಲಿ ನನ್ನ 5ನೇ ಸಿನಿಮಾ, ಮುಗ್ಗಿನ ಮನಸ್ಸು, ಅಭಿನೇತ್ರಿ, ಮಾದ ಮತ್ತು ಮಾನಸಿ, ಬಾಂಡ್ ರವಿ ಆದ್ಮೇಲೆ 5ನೇ ಸಲ ಸರ್ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಚಾಲೆಂಜಿಂಗ್ ಜಾಬ್ ಆಗಿರುತ್ತೆ ಅವ್ರ ಮ್ಯೂಸಿಕ್ಗೆ ಸಿನಿಮಾಟೋಗ್ರಫಿ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಮೊದಲಿಂದನೇ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಈ ಸಿನಿಮಾನ ಸ್ಟಾರ್ಟ್ ಮಾಡಿರೋದು. ಸ್ಪೆಷಲಿ ನರ್ಸಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಒಂದು ಹೊಸ ಟೀಮ್ನ ಕಟ್ಟಾಗಟ್ಟಾ ಅದನ್ನ ಒಂದು ಸಂಸ್ಥೆನ ಹೆಂಗೆ ಬೆಳೆಸ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನಮ್ಗೆಲ್ಲ ಒಂದು ಹಿರಿಯರಾಗಿ ಜೊತೆಗೆ ನಮ್ಗೆ ಬೆನ್ನೆಲುಬಾಗಿ ಮನಮೂರ್ತಿ ಸರ್ ಅವ್ರ ಮ್ಯೂಸಿಕ್ ನ ಕೊಟ್ಟು ಪ್ರತಿಯೊಂದು ಮೂವಿಗೂ ಒಂದೊಂದು ಸಾಂಗ್ ನ ಅವ್ರ ಮೈಂಡ್ ಅಲ್ಲಿ ಇಡೋ ತರ ಮಾಡ್ತಾರೆ ಮ್ಯೂಸಿಕ್ ಇಂದ. ಅವ್ರ ಸಾಂಗ್ಗೆ ನಾನ್ ಕೊರಿಯೋಗ್ರಫಿ ಮಾಡ್ಬೇಕಂದ್ರೆ ನಂಗೆ ತುಂಬಾ ಖುಷಿಯಾಗಿರ್ತೀನಿ, ಎಕ್ಸೈಟ್ ಆಗಿರ್ತೀನಿ, ಯಾಕಂದ್ರೆ ಅಷ್ಟು ಒಳ್ಳೆ ಮ್ಯೂಸಿಕ್ ಇರುತ್ತೆ.
ಅವ್ರದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳ್ತಾ ಇದ್ರೇ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಅದು ಒಂದು ನಮಗೆ ಬೆನ್ನೆಲುಬು ಆಗಿರೋದ್ರಿಂದ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ರಾಜವರ್ಧನ್ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ಅವ್ರ ಮೊದಲಿಂದ ಪರಿಚಯ, ಬಿಚ್ಚಿಗತ್ತಿ ಎಲ್ಲ ವರ್ಕ್ ಮಾಡಿದ್ದೀವಿ. ಅವರು ಅಷ್ಟೇ ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್. ಯಾಕಂದರೆ ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ಯಾವ ಥರ ವೇರಿಯೇಷನ್ ಕೊಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಈಗಾಗಲೇ ನೋಡ್ತಾ ಇದ್ದೀರ ನೀವು ಅವ್ರದ್ದು ಎಲ್ಲ ಸಿನಿಮಾದಲ್ಲೂ ಅವ್ರು ಏನೇನು ವೇರಿಯೇಷನ್ ಕೊಟ್ಟಿದ್ದಾರೆ ಅಂತ. ಡೆಫಿನೆಟ್ಲಿ ನಮಗೆ ಅವ್ರ ಜೊತೆ ಮೊದಲಿಂದ ವರ್ಕ್ ಮಾಡಿರೋದ್ರಿಂದ ಈ ಸಿನಿಮಾಗೆ ನಮ್ಗೆ ಅವ್ರು ಅಷ್ಟೇ ಡೆಡಿಕೇಟಾಗಿ ನಮ್ಮ ಜೊತೆ ಕೋಪ್ರೇಟ್ ಮಾಡ್ತಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಚಂದ್ರಶೇಖರ್ ಸರ್ ಕ್ಯಾಮ್ರಾಮನ್ ಇದಾರಲ್ಲ, ಅವ್ರು ನಮ್ಗೆ ಯಾವ ಥರ ಅಂದರೆ ಪ್ರತಿಯೊಂದು ಸತಿನು ಒಂದು ವಾರಿಯರ್ ಆಗಿ ಮಿಷಿನ್ ಗನ್ ಮುಂದೆ ಇಟ್ಕೊಂಡು ನಿಂತ್ಕೊಳ್ಳೋ ಥರ ಅವ್ರು ಕ್ಯಾಮ್ರಾನ ಜೂಮ್ ಹಾಕೊಂಡು ನಿಂತಿರ್ತಾರೆ. ಅವ್ರು ನೋಡೋಕ್ಕಷ್ಟೇ ಸಾಫ್ಟ್ ಆಗಿರ್ತಾರೆ, ಬಟ್ ಕೆಲಸದಲ್ಲಿ ಈಸ್ ವೆರಿ ಆರೋಗೆಂಟೆಡ್, ಅಷ್ಟೇ ರಾಕ್ಷಸರ ಥರ ಕೆಲಸ ಮಾಡ್ತಾರೆ, ವೆರಿ ಸ್ಪೀಡ್, ಅಷ್ಟೇ ಕ್ವಾಲಿಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಡೈರೆಕ್ಟರ್ ದುನಿಯಾ ಸೂರಿ ಸರ್ನ ನಾನು ನೆನೆಸ್ಕೊಬೇಕು. ಯಾಕಂದ್ರೆ ನಾನು ಸುನಿಲ್ ಸರ್ ಅವ್ರ ಜೊತೆನೆ ವರ್ಕ್ ಮಾಡಿ ಜೊತೆಗೆ ಅಲ್ಲಿಂದನೇ ಪರಿಚಯ ಆಗಿದ್ದು. ಅವಾಗಿಂದನು ನಮ್ಗೊಂದು ಆ ಕನಸಿತ್ತು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಇದ್ಕೊಡ್ಬೇಕು ಅಂತ. ದುನಿಯಾ ಸೂರಿ ಸರ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದು, ಅವರು ವರ್ಕ್ ಮಾಡ್ತಾ ಇದ್ದಿದ್ದು, ಅವಾಗಿಂದನೇ ಒಂದು ಬಾಂಡಿಂಗ್ ಇದೆ. ಈ ಸಾಂಗ್ಸ್ನು ಪ್ರತಿಯೊಂದು ಸಾಂಗನು ಒಂದು ಬಿಟ್ ಸಾಂಗ್ ಇದ್ರು ಜೊತೆಗಿದ್ದು ಮಾಡಿಕೊಡ್ಬೇಕು ಮಾಸ್ಟರ್, ಯಾವುದಕ್ಕೂ ನೀವು ಇದು ಮಾಡಬಾರ್ದು, ನನಗೆ ಫ್ರೀ ಡೇಟ್ಸ್ ಕೊಡಬೇಕು ಅಂತೇಳಿ ಮಾತಾಡಿಕೊಂಡು ಒಂದು ಒಂದು ಪ್ಯಾಥೋ ಸಾಂಗ್ ಆಗಿರಲ ಯಾವ ಸಾಂಗ್ ಆಗಿದ್ರು ಇದನ್ನೊಂದು ಒಂದು ಡಿಫ್ರೆಂಟ್ ವೇ ಅಲ್ಲಿ ತೋರಿಸ್ಬೇಕು ಅಂತ ನರಸಿಂಹ ಸರ್ ನಾವು ಮಾತಾಡಿಕೊಂಡು ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊತಾ ಇದ್ದೀನಿ. ನೀವು ಈ ಮೂವಿಯಲ್ಲಿ ಒಂದು ಒಳ್ಳೆ ಹೊಸತನ ನೋಡ್ಬೋದು. ನಿಮ್ಮೊಂದು ಏನು ಒಂದು ಕ್ಯೂರಿಯಾಸಿಟಿ ಇದೆ, ಅದನ್ನ ನಾವು ನಿಮ್ಮ ಡ್ರೀಮ್ನ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಅನ್ಕೊಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನರಸಿಂಹಮೂರ್ತಿ ಅವರು ನಮ್ಮ ಚೇಂಬರ್ಗೆ ಬಂದು ಈ ಥರ ಹಿಂಗೆ ನಮ್ಮ ಗಜರಾಮ ಚಿತ್ರದ ಮುಹೂರ್ತ ಇದೆ ಅಂತೇಳಿ ಬಂದಾಗ ನಾನು ರಾಜವರ್ಧನ್ ಅವರಿಗೆ ನೋಡಿದೆ, ಇನ್ವಿಟೇಷನ್ ಭಾಳ ಖುಷಿಯಾಯಿತು. ಇವತ್ತು ಈ ವೇದಿಕೆಯಲ್ಲಿ ನಮ್ಮ ನರಸಿಂಹಮೂರ್ತಿಯವರು ನಿರ್ಮಾಣ ಮಾಡಿರ್ತಕ್ಕಂಥ ಗಜರಾಮ ಚಿತ್ರ ಎರಡು ಆರಡಿ ಕಟ್ಟೋಟು ಎರಡು ಪಿಕ್ಚರ್ ಇಬ್ಬರು ಆ್ಯಕ್ಟ್ ಮಾಡ್ತಾರೆ, ಭಾಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನನ್ನ ಸೋದರ ಅಂತೇಳಿ ಖುಷಿ ಇದೆ, ಬಟ್ ನಿಜವಾಗ್ಲೂ ಹೃದಯ ತುಂಬಿ ಹಾರೈಸ್ತೀನಿ. ಇಬ್ರಿಗೂ ಒಳ್ಳೇದಾಗಲಿ, ಪಿಕ್ಚರ್ಗೆ ಒಳ್ಳೇದಾಗಲಿ, ನರಸಿಂಹಮೂರ್ತಿ ಇನ್ನೂ ಹತ್ತು ಹಲವಾರು ಚಿತ್ರಗಳು ನಿರ್ಮಾಣ ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ವಿಶ್ ಯು ಆಲ್ ಸಕ್ಸಸ್ ಗಜರಾಮ ಅಂಡ್ ಟೀಮ್. ಎಲ್ಲ ಯಶಸ್ಸು ನಮ್ಮ ನರಸಿಂಹವ್ರಿಗೆ, ಆ ತಂಡಕ್ಕೆ ಸಿಕ್ಕಿ ನಾಯಕ್ ನಟರು ಎಲ್ಲ ತಾತ್ವಿಕ ವರ್ಗದವ್ರಿಗೂ ಒಳ್ಳೇದಾಗಲಿ ಅಂತ ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬಂದಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ನಮಸ್ಕಾರ. ಆಲ್ಮೋಸ್ಟ್ 6 years, 7 years ಗ್ಯಾಪ್ ಕೊಟ್ಟಿದೆ ಇಂಡಸ್ಟ್ರಿಯಲ್ಲಿ. ಸೊ ಅಗೇನ್ ಐವ್ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ನಾನು ಮೊದಲನೇ ಸರಿ ಸುನಿಲ್ ಅವ್ರು ಫೋನ್ ಮಾಡಿದಾಗ ಯಾರೋ ಸ್ಪಾ ಮಾಡ್ತಿದ್ದಾರೆ ಗುರು, ಇಟ್ಸ್ ಬಿನ್ ಆಲ್ರೆಡಿ 18 years ನಾನು ಬಂದು, ತುಂಬ ಜನ ಮಾಡ್ತಿರ್ತಾರೆ ಈ ಥರ ಫೋನು ಮಾಡಿದಾಗ, ಓಕೆ ಬನ್ನಿ ಸರ್ ಕತೆ ಹೇಳಿ ಸರ್ ಅಂದೆ. ಕತೆ ಕೇಳಿದಾಗಲೇ ನಾನು ಅವ್ರಿಗೇನೂ ಹೇಳಲಿಲ್ಲ, ನನಗೆ ಕಂಪ್ಲೀಟ್ ನಾನು ಒನ್ ಲೈನ್ ಸ್ಟೋರಿ ಬದಲು ಕಂಪ್ಲೀಟ್ ಬ್ರೀಫ್ ಆಗಿ ಕೂತ್ಕೊಳ್ಳೋಣ ಇಬ್ಬರೂ ಅಂದ್ವಿ. ತಿರ್ಗಾ ನಾವು ನರಸಿಂಹಣ್ಣ ಹತ್ರ ಮಾತಾಡಿದ್ವಿ ನಿರ್ಮಾಪಕರು, ಅವರು ನನ್ನ ಫೋನಲ್ಲಿ ವಾಯ್ಸ್ ಕೇಳಿ ಭಾರಿ ರಫ್ ಗುರು ಇವರು ಹಂಗೆ ಹಿಂಗೆ ಅನ್ಕೊಂಡಿದ್ರು. ಬಟ್ ಆಫೀಸಿಗೆ ಬಂದ್ಮೇಲೆ ಅವ್ರಿಗೂ ಗೊತ್ತಾಯ್ತು, ಮಾತಾಡೋದಕ್ಕೆ ನೋಡೋದಕ್ಕೆ ಸ್ವಲ್ಪ ಆರೋಗ್ಯಂಟ್, ಬಟ್ ವೆನ್ ವಿ ಜಲ್ ವಿ ಗೆಟ್ ಟು ನೋ ಈಚ್ ಅದರ್, ಆ ಥರ ಕ್ಯಾರೆಕ್ಟರ್ ಮಾದು. ಸೊ ಇದಕ್ಕೆ ಮನೋಮೂರ್ತಿ ಅವರು ಸಾಥ್ ಕೊಡ್ತಿದ್ದಾರೆ ಮ್ಯೂಸಿಕಲ್ಲಿ. ಅಂದರೆ ನಾನಂದ್ರೂ ಹೇಳಿದೆ ನನ್ನ ಒಂದು ಸೆಲ್ಫಿಶ್ನೆಸ್ಸಲ್ಲಿ, ಸರ್ ನನಗೊಂದು ಬಿಟ್ ಸಾಂಗ್ ಹಾಕ್ಬಿಡಿ ಸರ್, ಮನೋಮೂರ್ತಿ ಸರ್ ಮಾಡ್ತಿದ್ದಾರೆ, ಐ ನೆವರ್ ಗಾಟ್ ಅನ್ ಆಪರ್ಚುನಿಟಿ ಅವ್ರ ಮ್ಯೂಸಿಕಲ್ ಮಾಡ್ಕೊಳೋದಕ್ಕೆ ಅಂತ. ಬಟ್ ಸಿಚುವೇಶನ್ ಸಿಗಲಿಲ್ಲ, ಇನ್ನು ಸಿನಿಮಾ ಸ್ಟಾರ್ಟ್ ಆಗಿಲ್ಲ, ಇನ್ನು ಮುಗಿಯೋಷ್ಟರಲ್ಲಿ ಇನ್ನೊಂದು ಮಾಡ್ತಾರೆ ನಿರ್ದೇಶಕರು ನನ್ನ ನಂಬಿಕೆ. ಆ್ಯಂಡ್ ಕ್ಸೇವಿಯರ್ ಸರ್ ಅವ್ರೂ ಮತ್ತು ಮಲ್ಲಿಕಾರ್ಜುನ್ ಸರ್ ನಿಮ್ಮಿಬ್ರಿಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಮೂರು ಜನನೂ ಹೇಗಿದ್ದೀರಾ ಅಂದರೆ, ಬಂದು ಮಾತಾಡಬೇಕಾದ್ರೆ ಅಥವಾ ನಿಮ್ಮ ಅಪ್ರೋಚಿಂಗ್ ಭಾಳ ಚೆನ್ನಾಗಿದೆ. ಸೊ ಹಾರ್ಟ್ಫುಲ್ಲಿ ವಿಶ್ ಮಾಡ್ತೀನಿ ನಿಮಗೆ. ಹಾಗೆ ನಮ್ಮ ಹೀರೋ ರಾಜವರ್ಧನ್ ಅವರು, ನಾನು ಅವರು ಒಟ್ಟಿಗೆ ಜಿಮ್ಮಲ್ಲಿ ಬೆಳಗ್ಗೆ ಹೊತ್ತು ಸಿಗ್ತಾ ಇರ್ತೀವಿ. ಸೊ ನಾನು ನೋಡಿದಾಗಲ್ಲ ಅಂದರೆ ಐ ಯೂಸ್ ಟು ಥಿಂಕ್ ನಾ ಓಕೆ ಈ ವರ್ಕ್ ಸೋ ಹಾರ್ಡ್ ಇಲ್ಲಿ ಅಂದರೆ ಒಂದು ಸಿನಿಮಾಗೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಡೆಡಿಕೇಟಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಐ ವಿಶ್ ಯು ಫ್ರಮ್ ಹೋಲ್ ಹಾರ್ಟೆಡ್ಲಿ ನಿಮ್ಗೆ ಒಳ್ಳೇದಾಗಲಿ, ಇನ್ನು ಸಾಕಷ್ಟು ಮಾಸ್ ಸಿನಿಮಾಗಳು ಮಾಡಲಿ, ಮಾಸಿವ್ ಟೈಟ್ಲು ಇನ್ನೂ ಗಟ್ಟಿಯಾಗಿ ಕೂತ್ಕೊಳ್ಳಿ ನಮಗೆ. ಹಾಗೆ ಅಂದ ಬ್ಯೂಟಿಫುಲ್
ಪುನಶ್ ಅವ್ರು, ನಾನು ಆಕ್ಚುಲಿ ನಿನ್ನೆ ಮೊನ್ನೆ ನಿಮ್ಮ ಪ್ರೊಫೈಲ್ ನೋಡಿದೆ, ವೆನ್ ಐ ಗಾಟ್ ಟು ನೋ ಏನ್ ಮಾಡ್ತಿದ್ರ ಅಂತ. ಯು ಲುಕ್ ವೆರಿ ಬ್ಯೂಟಿಫುಲ್. ಇದಕ್ ಮುಂಚೆ ಹರಿಕತೆ ಎಲ್ಲ ಗಿರಿಕತೆ ಆ ಸಿನಿಮಾ ನೋಡಿದೆ, ಅದರಲ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀರ, ನಿಮ್ಗೂ ಒಳ್ಳೇದಾಗ್ಲಿ. ಆಮೇಲೆ ನಮ್ಮ ಚಂದ್ರಣ್ಣ, ಚಂದ್ರಣ್ಣ ಇದಕ್ ಮುಂಚೆ ಮೇ ಬಿ ಬೆಳ್ಳಿ ಅಲ್ಲಣ್ಣ, ಬೆಳ್ಳಿ ವರ್ಕ್ ಮಾಡಿದ್ವಿ. ಇಟ್ ವಾಸ್ ಆಸಿಮ್ ವರ್ಕಿಂಗ್ ವಿತ್ ಚಂದ್ರ ಸರ್, ಅಗೇನ್ ವರ್ಕ್ ಮಾಡ್ತಾ ಇದೀವಿ. ಸೊ ನನ್ನಲ್ಲಿ ಏನಾರ ಇನ್ನ ಆಕ್ಟಿಂಗ್ ಏನಾರ ಕಲಿಬೇಕು ಅಂದ್ರೆ ದಯವಿಟ್ಟು ನೀವು ಹೇಳ್ಕೊಡ್ತೀರ ಅನ್ನೋ ನಂಬಿಕೆ ಹೇಳಿರ್ತೀನಿ. ವಿಲ್ ವರ್ಕ್ ಟುಗೆದರ್, ಅದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಧನು ಮಾಸ್ಟರ್, ಧನು ಮಾಸ್ಟರ್ ಇಲ್ಲಿ ಮಾಸ್ಟರ್ ಗಣೇಶ್ ಮಾಸ್ಟರ್ ಹತ್ರನ, ಓಕೆ ಮೇ ಬಿ ಅನ್ನೋದು 20 ಇಯರ್ಸ್, 20 ವರ್ಷದ ಹಿಂದೆ ಮಾಸ್ಟರ್ ಹತ್ರ ನಾನು ಅಂದ್ರೆ ಗಣೇಶ್ ಮಾಸ್ಟರ್ ಹತ್ರ ಹೋದಾಗ ನನಗೆ ಹೇಳ್ಕೊಡ್ತಾ ಇದ್ದೆ ಹಿಂದೆಗಡೆ ನಿಂತ್ಕೊಂಡು ಈ ತರ ಮಾಡಿ ಅಂತ. ಸೊ ವಾಕಿಂಗ್ ಇನ್ನ ಅದೇ ಇವಾಗಿನ್ನ ಹಾಕಿದೀನಿ ಗೇರು, ನೋಡೋಣ ವರ್ಕ್ ಆದ್ರೆ ಒಂದ್ ಬಿಟ್ ಮಾಡೋಣ. ಒಳ್ಳೇದಾಗ್ಲಿ ಸಿನಿಮಾ ಚಿತ್ರತಂಡಕ್ಕೆ. ಹಾಗೆ ನಮ್ಮ ವೇದಿಕೆ ಮೇಲೆ ನಮ್ಮ ಚೇಂಬರ್ ಅಧ್ಯಕ್ಷರಾದಂತ ಮಾಮ ಹರೀಶ್ ಅವರು, ನನ್ನ ಸಹೋದರಾದಂತ ಮಾಮ ಹರೀಶ್ ಅವರು ಬಂದಿದ್ದಾರೆ. ಅವರ ಹಾರೈಕೆ ಹಾಗೂ ಸಿನಿಮಾದಲ್ಲಿ ಏನೇ ಲೋಪದೋಷಗಳು ಅಥವಾ ನಮ್ಮ ಕಷ್ಟದ ಸುಖದಲ್ಲಿ ನೀವು ಇರ್ತೀರ, ಯಾವಾಗ್ಲೂ ಎಲ್ಲ ಸಿನಿಮಾಗೂ ಸಾಥ್ ಕೊಡ್ತಿರ್ತೀರ. ಸೊ ಅದೊಂದು ಬಹಳ ಖುಷಿ. ಹಾಗೆ ಶಿಲ್ಪಣ್ಣ, ನನ್ನ ಸೆಲೆಕ್ಟ್ ಮಾಡಿ ಎಲ್ಲ ಆದ್ಮೇಲೆ ಫಸ್ಟ್ ಸೀನಣ್ಣಗೆ ಅಲ್ವಾ ಕೇಳಿದ್ದು, ಕೇಳಿದಾಗ ಏ ನಮ್ಮ ಹುಡುಗ ಅಂತ ಹೇಳಿದ್ರು. ಆ ಪ್ರೀತಿ ಇದೆಯಲ್ಲ ಸಾಕು, ಮುಂದೆ ನೀವು ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗ್ಲೂ ಕೇಳ್ಕೊಳ್ತೀನಿ. ಮೇ ಬಿ ಸೋಲು ಗೆಲುವು ಇದ್ದೇ ಇರತ್ತಣ್ಣ, ಬಟ್ ಸಿನಿಮಾ ಒಂದರಲ್ಲಿ ನಾವು ದುಡಿಯಕ್ಕಾಗೋದು, ಬಂದೇ ಬರ್ತೀವಿ ವಾಪಸ್ಸು, ಅದಕ್ಕೆಲ್ಲ ನಾವು ಬೆನ್ನೆಲ್ ಬಂದು ನಿಂತ್ಕೊಳ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಗೆಸ್ಟ್ಗೂ ಮಿಸ್ಸಸ್ ಪ್ರೇಮ್ ಅವ್ರು ಬಂದಿದ್ದೀರಾ, ಪ್ರೇಮ್ ಅವ್ರಿಗೂ ಕೇಳಿದೆ ಅಂತೇಳಿ. ನಿಮ್ಮ ಮಗ ಆ್ಯಕ್ಟ್ ಮಾಡಿದ್ದಾರೆ ಗುರು ಶಿಷ್ಯರು, ಇನ್ನು ನೋಡಿಲ್ಲ, ಅವಕಾಶ ಸಿಕ್ಕಿಲ್ಲ, ನೋಡ್ತೀನಿ. ಹಾಗೆ ಹಾಸ್ಯ ಕಲಾವಿದರು ನಮ್ಮ ಕಿಲಾಡಿ ಅವ್ರು ಬಂದಿದ್ದಾರೆ, ಹಾಗೆ ಬಂದಿರ್ತಕ್ಕಂಥ ಎಲ್ಲ ಆಲ್ ದ ಗೆಸ್ಟ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮೆಲ್ಲ ಹಾರೈಕೆ ಹೀಗೆ ಇರಲಿ. ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲರೂ ಕರ್ಕೊಂಡೋಗಿ ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್, ಮರ್ತೋಗ್ಬಿಟ್ಟಿದ್ದೀರಾ, ಯಾಕಂದ್ರೆ ಅದೇ 18 ವರ್ಷ ಆಯ್ತು ಬಂದು, 6 ವರ್ಷ ಗ್ಯಾಪ್ ಕೊಟ್ಟಿದ್ದೀನಿ. ಹೊಸಬ್ರು ಎಲ್ರು ಒಂದ್ಸತಿ ನೋಡ್ಕೊಂಡ್ಬಿಡಿ ದೀಪಕ್ ಅಂತ. ಹಾಯ್, ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ. ಈಗ ನಮ್ಮ ಗಜರಾಮ, ಎಲ್ಲರಿಗೂ ನಮಸ್ಕಾರ. ಸರ್, ಫಸ್ಟ್ ಆಫ್ ಆಲ್ ಲೈಫ್ ಲೈನ್ ಪ್ರೊಡಕ್ಷನ್ ನರಸಿಂಹ ಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಲೈಕ್ ಸ್ಕ್ರಿಪ್ಟ್ ಎಲ್ಲ ಕೇಳಿಬಿಟ್ಟು. ದಿಸ್ ಇಸ್ ಮೈ ಸೆಕೆಂಡ್ ಮೂವಿ, ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಐ ವಿಲ್ ಗಿವ್ ಮೈ 100% ಬೆಸ್ಟ್. ಚಂದ್ರಶೇಖರ್ ಸರ್, ಐ ಆಮ್ ಸೋ ಗ್ಲ್ಯಾಡ್ ಟು ವರ್ಕ್ ವಿತ್ ಯು. ಮತ್ತು ದೀಪಕ್ ಸರ್ ಮತ್ತು ರಾಜವರ್ಧನ್ ಸರ್, ನಿಮ್ಮ ಜೊತೆನೂ ಅಷ್ಟೇ, ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಫ್ರೆಂಡ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಲವ್ಲಿ ಸರ್ ಪ್ರೇಮ್ ಸರ್ ಅವ್ರದ್ದು ವೈಫ್ ಜ್ಯೋತಿ ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ಸೊ ನಿಮ್ಮೆಲ್ಲರದ್ದು ಸಪೋರ್ಟ್ ಮತ್ತು ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್, ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಲೈಫ್ ಲೈನ್ ಪಿಕ್ಚರ್ಸ್ ತುಂಬಾ ಖುಷಿ ಆಗುತ್ತೆ ಈ ಪ್ರೊಡಕ್ಷನ್ ಅಲ್ಲಿ ನನ್ನ 2nd ಸಿನಿಮಾ, ನನ್ನ 4th ಸಿನಿಮಾ ಮಾಡ್ತಿರೋದು. ಸೊ ಈ ಟೀಮ್ ಯಾವುದು ನನಗೆ ಹೊಸದಲ್ಲ, ತುಂಬಾ ಹಳೆ ಟೀಮ್. ಈ ಸಿನಿಮಾ ಆಗಕ್ಕೆ ಮೇನ್ ಕಾರಣ ನಮ್ಮ ಸೀನಣ್ಣ. ನಾನು ಪ್ರಣಯಂ ಶೂಟ್ ಮಾಡ್ಬೇಕಾದ್ರೆ ಸೀನಣ್ಣ, ನರಸಿ ಸರ್ ಎಲ್ಲ ನಮ್ಮ ಜೊತೆಲೇ ಇರೋರು. ಸೊ ಹಾಗಾಗಿ ಮೇ ಬಿ ಮುಂದೆ ಒಂದು ಸಿನಿಮಾ ಮಾಡೋಣ ಅಂತ ಹಾಗೆ ಆಯ್ತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೀನಣ್ಣ. ಬಾಮ ಹರೀಶ್ ಸರ್ ಅಂತೂ ನನ್ನ ಫಸ್ಟ್ ಸಿನಿಮಾಯಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ಧನು ಮಾಸ್ಟರ್ ಬೆಚ್ಚುಗತ್ತಿಲಿ ವರ್ಕ್ ಮಾಡಿದ್ವಿ, ನಮ್ಮ ರಾಜಾಜಿನಗರ್ ಮನೆ ಪಕ್ಕದಲ್ಲೇ ಅವ್ರ ಮನೆ ಇದ್ದಿದ್ದು. ಸೊ ತುಂಬಾ ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಇನ್ನು ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಥ್ಯಾಂಕ್ ಯು. ವರ್ಕ್ ಮಾಡೋಣ, ಇನ್ನು ತುಂಬಾ ಸಿನಿಮಾಗಳು ಮಾಡೋಣ. ಇನ್ನು ನರಸಿ ಸರ್ ಬಗ್ಗೆ ಹೇಳಬೇಕು, ಹೆಸರಲ್ಲೇ ಇದೆ ಲೈಫ್ ಲೈನ್ ಪಿಕ್ಚರ್ಸ್ ಅಂತ. 100% ನನಗೊಂದು ಲೈಫ್ ಆಗತ್ತೆ ಈ ಸಿನಿಮಾಯಿಂದ, ಪ್ರಮೋದ್ ಅವ್ರಿಗೊಂದು ಲೈಫ್ ಆಗತ್ತೆ, ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಬರುವಂತ ಎಲ್ಲ ಹೀರೋಗಳಿಗೂ ಒಂದೊಂದು ಲೈಫ್ ಆಗತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಮನೋಮೂರ್ತಿ ಸರ್ ಜೊತೆ ನಾವು ಒಂದು ಹಳೆ ಸಿನಿಮಾ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಮೀಟ್ ಮಾಡಿದ್ದು. ಸೊ ಆ ಸಿನಿಮಾ ಒಂದಾಗ್ಲಿಲ್ಲ, ಅದಾದ್ಮೇಲೆ ಮನೋಮೂರ್ತಿ ಸರ್ ಜೊತೆ 2 ಸಿನಿಮಾ ಆಯ್ತು ನಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಸುನಿ ಅವ್ರ ಬಗ್ಗೆ ಹೇಳಬೇಕು, ತುಂಬಾ ಡೆಡಿಕೇಟೆಡ್, ಮಾತ್ ಕಮ್ಮಿ, ತುಂಬಾನೇ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ದೀಪಕ್ ಸರ್ ಹೇಳ್ದಾಗೆ ತುಂಬಾ ಮಾತ್ ಕಮ್ಮಿ, ಅವರು ತುಂಬಾ ಅದ್ಭುತವಾದ ಲೈನ್ ಮಾಡಿದ್ರು. ಹಿರಣ್ಯ ಶೂಟ್ ಮಾಡಬೇಕಾದ್ರೆ ನಾನು ಕೇಳ್ದಂತ ಕತೆ ಇದು. ಹೋದೆ ಒಂದಿನ ಆಫೀಸ್ಗೆ, ಒಂದ್ ಲೈನ್ ಕೇಳೋಣ ಅಂತ ಹೋದೆ, ಫುಲ್ ಕತೆ ಕೇಳದೆ ಬರ್ದ ಅಡ್ವಾನ್ಸ್ ಇಸ್ಕೊಬಂದೆ, ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದೀಪಕ್ ಅವರೇ ಆಲ್ ದಿ ವೆರಿ ಬೆಸ್ಟ್, ಜೊತೆಯಲ್ಲಿ ಕೆಲಸ ಮಾಡೋಣ, ಇನ್ನು ತುಂಬಾ ಸಿನಿಮಾಗಳು ಮಾಡೋಣ.
ಕ್ಯಾಮರಾಮ್ಯಾನ್ ಸರ್ ತುಂಬಾ ಚೆನ್ನಾಗಿ ತೋರಿಸ್ತಾರೆ, ಯಾಕಂದ್ರೆ ಪ್ರತಿಯೊಂದೊಂದು ಕಾಸ್ಟ್ಯೂಮ್ ಇಂದ ಹಿಡಿದು ಪ್ಯಾಟರ್ನ್ ಇಂದ ಹಿಡಿದು ಹೇರ್ ಕಟ್ ಇಂದ ಹಿಡಿದು ಎಲ್ಲ ಅವರೇ ನಮ್ಮನ್ನ ನೋಡ್ಕೊಂತ ಇರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಪಾತ್ರದ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀವಿ, ತುಂಬಾ ಅರ್ಲಿ ಆಗತ್ತೆ, ತುಂಬಾ ಅರ್ಲಿ ಆಗತ್ತೆ, ನಾನು ಹೇಳ್ತೀನಿ ಮುಂದಿನ ದಿನದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ಪವರ್ಫುಲ್ ಆಗಿರುವಂತ ಕ್ಯಾರೆಕ್ಟರ್ ಇದು. ಹಿಂಗ್ ಝೇವಿಯರ್ ಸರ್, ಕಾಶಿ ಸರ್, ಎಲ್ಲ ನಮ್ಮ ಟೀಮು, ಇನ್ನ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಕಾಸ್ಟ್ಯೂಮ್ ಅಣ್ಣ ತುಂಬಾ ಚೆನ್ನಾಗಿ ಬಟ್ಟೆ ಮಾಡಿದ್ರ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ಫುಲ್ ಬಂದಿದ್ದಾರೆ ಇವತ್ತು, ತುಂಬಾ ಖುಷಿ ಆಯ್ತು. ಆಫ್ಟರ್ ಪಿಚ್ಚುಗತ್ತಿಗೆ ಬಂದಿದ್ದು, ಅದಾದ್ಮೇಲೆ ನಾವು ಮುಹೂರ್ತಗಳು ಕಮ್ಮಿ ಮಾಡಿದ್ದಲ್ಲ, ಸೊ ಇವತ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮರ್ತಿರ್ಲಿಲ್ಲ, ಮರ್ತರು ಅಂತ ನಾನೇ ಸುಳ್ಳು ಹೇಳಿದೆ. ನಮ್ಮ ಹರಿ ಸರ್ ಸರ್ ನೋಡ್ಕೋತಾರೆ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸಂಸ್ಥೆಯ ಎರಡನೇ ಸಿನಿಮಾ. ಮೊನ್ನೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಅಲ್ಲೆಲ್ಲ ಸಿಕ್ಕಿದ್ವು, ಮತ್ತೆ ಮೂರು ದಿನದಲ್ಲಿ ಸಿಕ್ಕಿದೀವಿ ಮುಹೂರ್ತದ್ದು. ಆ ಸಿನಿಮಾ ಹೆಂಗ್ ಮುಗಿಸ್ತೋ ಅದೇ ತರ ಅದೇ ಸ್ಪೀಡ್ ಅಲ್ಲಿ ಇದನ್ನು ಮುಗಿಸ್ತೀವಿ ಅಂದ್ಕೊಂಡಿಂತ ಪ್ಲಾನ್ ಪ್ರಕಾರನೇ ಎಲ್ಲ ಹೋಗ್ತಿದೆ. ಸೊ ಎಲ್ಲ ಇದ್ರಲ್ಲಿ ಹೋಗಕ್ ಕಾರಣ ಎಲ್ಲ ನಮ್ಮ ಟೀಮ್, ಮನಮೂರ್ತಿ ಸರ್ ನಮ್ಮ ಬೆನ್ನೆಲುಬು, ಮತ್ತೆ ಕೆ ಎಸ್ ಚಂದ್ರಶೇಖರ್ ಸರ್, ದೀಪಕ್ ಸರ್, ರಾಜವರ್ಧನ್ ಸರ್ ನಮ್ಮ ಹೀರೋಯಿನ್ ಅವರು, ಆಮೇಲೆ ಧನು ಮಾಸ್ಟರ್ ಚಿನ್ಮಯ್ ಸರ್, ಆಮೇಲೆ ನಮ್ಮ ಇನ್ನಿಬ್ರು ಕೋ ಪ್ರೊಡ್ಯೂಸರ್ ಆದಂತ ಝೇವಿಯರ್ ಮತ್ತೆ ಕಾಶಿ ಅವರು. ಅವ್ರು ಸೌಂಡ್ ಲೆಸ್ ಆಗ್ತೀವಿ ಅಂತ ಆಚೆ ನಿಂತಿದ್ದಾರೆ. ಇವ್ರಗಳ ಸಪೋರ್ಟ್ ಇಂದ ಇಷ್ಟು ಬೇಗ ನಾವು ಎರಡನೇ ಸಿನಿಮಾ ಅನೌನ್ಸ್ ಮಾಡೋಕ್ಕಾಯ್ತು ಅಷ್ಟೇ. ಆಮೇಲೆ ನಮ್ಮ ಡೈರೆಕ್ಟರ್ ತುಂಬಾ ಸೈಲೆಂಟು, ಅದಕ್ಕೆ ಹೋಗಿ ನಾವು ಒಂದು ಸೈಲೆಂಟ್ ಸುನಿಲ್ ಅಂತಾನೆ ಒಂದು ಹೆಸರು ಕೊಟ್ಬಿಟ್ಟಿದ್ದೀನಿ ನಮ್ಮ ಟೀಮ್ ಇಂದ. ಏನು ಇದು ಮಾಡ್ಕೋಬೇಡಿ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಮತ್ತೆ ಇದು ಎಲ್ಲ ನಮ್ಗೆ ಇದು ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಲೆಟ್ ಅಸ್ ನಾಟ್ ಸ್ಪೀಕ್, ಅವರ್ ವರ್ಕ್ ವಿಲ್ ಸ್ಪೀಕ್ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮನೋಮೂರ್ತಿ ಸರ್ ಜೊತೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ, ಆದರೆ ಇದು ನನ್ನ ಮೊದಲನೇ ಸಿನಿಮಾ ಅಂತ ಕೆಲಸ ಮಾಡ್ತೀನಿ. ಸುನಿಲ್ ಸರ್ ಆಲ್ ದಿ ಬೆಸ್ಟ್, ಚಂದ್ರು ಸರ್ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ. ಹೀರೋ ಸರ್ ಆಲ್ ದಿ ಬೆಸ್ಟ್, ಎಲ್ಲರೂ ಒಳ್ಳೇದಾಗಲಿ. ಯಾವಾಗಲೂ ನಗ್ತಾ ಇರಿ, ಬಿಕಾಸ್ ಡೇ ವಿತೌಟ್ ಲಾಫ್ಟರ್ ಇಸ್ ಡೇ ವೇಸ್ಟ್. ಥ್ಯಾಂಕ್ ಯು.